ಪ್ಲೇಆಫ್ ನಿಂದ ಬಹುತೇಕ ಹೊರಬಿದ್ದಿರುವ ಆರ್ಸಿಬಿ ತಂಡಕ್ಕೆ ಇನ್ನು ಮುಂದಿನ 6 ಪಂದ್ಯಗಳಲ್ಲಿ ಲಾಸ್ಟ್ ಚಾನ್ಸ್. ಒಂದೇ ಒಂದು ಪಂದ್ಯವನ್ನ ಸೋತರೂ ತಂಡ ಅಧಿಕೃತವಾಗಿ ರೇಸ್ ನಿಂದ ಹೊರಬೀಳಲಿದೆ. ಇದರ ಮೊದಲ ಹಂತವಾಗಿ ಇಂದು ಈಡನ್ ಗಾರ್ಡನ್ ಮೈದಾನದಲ್ಲಿ ನಡೆಯಲಿರುವ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡವನ್ನು ಎದುರಿಸಲಿದೆ. ಹೌದು, ಟೂರ್ನಿಯಲ್ಲಿ ಸತತ ಸೋಲುಗಳಿಂದ ಕೆಂಗೆಟ್ಟಿರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಇಂದು ಈಡನ್ ಗಾರ್ಡನ್ ನಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡವನ್ನು ಎದುರಿಸಲಿದೆ. 8 ಪಂದ್ಯಗಳನ್ನು ಆಡಿ ಕೇವಲ ಒಂದೇ ಒಂದು ಪಂದ್ಯವನ್ನಾಗಿತ್ತಿರುವ ಆರ್ಸಿಬಿ ಪಾಯಿಂಟ್ ಟೇಬಲ್ನಲ್ಲಿ ಕೊನೆಯ ಸ್ಥಾನದಲ್ಲಿದೆ. 8 ಸ್ಥಾನದಲ್ಲಿದ್ದರೂ ಪ್ಲೇ ಆಫ್ ಕನಸು ಕೈಬಿಡದ ವಿರಾಟ್ ಕೊಹ್ಲಿ ಬಾಯ್ಸ್ ಇನ್ನು ಉಳಿದ ಪಂದ್ಯಗಳಲ್ಲಿ ಮಿರಾಕಲ್ ಮಾಡಿ ಗೆಲ್ಲಲು ಹೊರಟಿದ್ದಾರೆ. ಇನ್ನು ದಕ್ಷಿಣ ಆಫ್ರಿಕಾದ ಸ್ಪೀಡ್ ಸ್ಟಾರ್ ಡೆಲ್ ಸ್ಟೈನ್ ಆರ್ಸಿಬಿಗೆ ಎಂಟ್ರಿ ಕೊಟ್ಟಿರುವುದು ತಂಡದ ಗೆಲುವಿನ ವಿಶ್ವಾಸ ಹೆಚ್ಚಿಸಿದೆ. ಮತ್ತೊಂದೆಡೆ ಟೂರ್ನಿಯ ಆರಂಭದಿಂದಲೂ ಬೆಸ್ಟ್ ಪ್ಲೇಯಿಂಗ್ 11 ಹುಡುಕಾಟ ನಡೆಸುತ್ತಿರುವ ಕ್ಯಾಪ್ಟನ್ ಕೊಹ್ಲಿ ಉಳಿದ ಪಂದ್ಯಗಳಲ್ಲಾದರೂ ಉತ್ತಮ ತಂಡವನ್ನ ಕಣಕ್ಕಿಳಿಸಬೇಕಿದೆ. ಇನ್ನು ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದ ನಾಯಕನಿಗೆ ಆಂಡ್ರೆ ರಜಲ್ ಇಂಜುರಿ ಸಮಸ್ಯೆ ತಲೆನೋವಾಗಿ ಪರಿಮಾಣಿಸಿದೆ. ಒಂದು ವೇಳೆ ರೆಜಲ್ ಇಂದಿನ ಪಂದ್ಯಕ್ಕೆ ಫಿಟ್ ಆಗದೇ ಇದ್ರೆ ವೆಸ್ಟ್ ಇಂಡೀಸ್ನ ಮತ್ತೊಬ್ಬ ಆಲ್ರೌಂಡರ್ ಕಾಲರ್ಸ್ ಬ್ರಾತ್ವೇಟ್ KKR ಪ್ಲೇಯಿಂಗ್ 11ನಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಿದೆ. ಒಟ್ಟಿನಲ್ಲಿ ಇಂದು ಕ್ರಿಕೆಟ್ ಕಾಶಿ ಈಡನ್ ಗಾರ್ಡನ್ನಲ್ಲಿ ಎರಡು ಬಲಿಷ್ಠ ತಂಡಗಳ ಬಿಗ್ ಫೈಟ್ಗೆ ವೇದಿಕೆ ಸಜ್ಜಾಗಿದೆ.